ಪ್ರಪಂಚದಲ್ಲಿ ಅತ್ಯಂತ ವಿಶ್ವಾಸದಿಂದ ಇರುವ ಪ್ರಾಣಿಗಳ ಬಗ್ಗೆ ಮಾತನಾಡಿದ್ರೆ ಅದರಲ್ಲಿ ಮೊದಲ ಸ್ಥಾನದಲ್ಲಿ ಬರುವುದು ನಾಯಿಗಳು ಈ ಪ್ರಪಂಚದಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಜಾತಿಯ ನಾಯಿಗಳಿವೆ ಅವುಗಳಲ್ಲಿ ಕೆಲವು ಮುದ್ದಾಗಿದ್ದರೆ ಇನ್ನೂ ಕೆಲವು ತುಂಬಾ ಅಪಾಯಕಾರಿಯಾಗಿರುತ್ತವೆ ಎಷ್ಟು ಅಪಾಯಕಾರಿ ಅಂದ್ರೆ ಅವು ಮನುಷ್ಯನ ಪ್ರಾಣವನ್ನು ಸಹ ತೆಗೆಯಬಲ್ಲವು ಈ ವಿಡಿಯೋದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಅಪಾಯಕಾರಿ ಮತ್ತು ವಿಶ್ವಾಸದಿಂದ ಇರುವ ನಾಯಿಗಳ ಬಗ್ಗೆ ನೋಡೋಣ ಇವು ಎಷ್ಟು ಅಪಾಯಕಾರಿ ಅಂದ್ರೆ ಇವುಗಳನ್ನು ಕೆಲವು ದೇಶಗಳಲ್ಲಿ ಬ್ಯಾನ್ ಕೂಡ ಮಾಡಿದ್ದಾರೆ ನಂಬರ್ ಒನ್ ಡೋಗೋ ಅರ್ಜೆಂಟೀನಾ ಈ ನಾಯಿ ಅರ್ಜೆಂಟೀನಾ ಜಾತಿಗೆ ಸೇರಿದ ನಾಯಿ ಪೂರ್ತಿಯಾಗಿ ಬಿಳಿ ಬಣ್ಣದಲ್ಲಿ ಇರುತ್ತೆ ಇದನ್ನ ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಯುತವಾದ ನಾಯಿ ಎಂದು ಕರೀತಾರೆ ಏಕೆಂದ್ರೆ ಮನುಷ್ಯನ ಕಡಿತ ಒಂದು ಇಪ್ಪತ್ತು ಬೈಟ್ಸ್ ಪಿ ಎಸ್ಐ ಇದ್ರೆ ಇದರ ಕಡಿತ ಐದು ನೂರ ಪಿ ಇರುತ್ತೆ ಇದರ ಭಾರ ನಲವತ್ತೈದು ಕೆ ಇರುತ್ತೆ ಇದನ್ನ ಕಾಡು ಹಂದಿಗಳನ್ನ ಬೇಟೆಯಾಡಲು ಬಳಸಲಾಗುತ್ತೆ ಇದರ ಎತ್ತರ ಮತ್ತು ಭಾರದಿಂದ ತುಂಬಾ ದೂರದವರೆಗೆ ಬೂಡಬಲ್ಲದು ಇದರ ಶರೀರ ತುಂಬಾ ದೃಢವಾಗಿರುತ್ತೆ ಇವು ತುಂಬಾ ವಿನಯವಾಗಿ ಇರುತ್ತವೆ ಆದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ಒಬ್ಬ ಆಂಕರ್ ಈ ನಾಯಿಗೆ ಮುದ್ದು ಕೊಡೋದಕ್ಕೆ ಹೋಗ್ತಾಳೆ ಆದರೆ ಈ ನಾಯಿಗೆ ಇಷ್ಟವಾಗದೆ ಆಕೆಯ ಮೇಲೆ ದಾಳಿ ಮಾಡಿ ಕಡಿಯುತ್ತೆ ಇದರಿಂದ ಆಕೆಗೆ ಏಳು ಬಲಿಗೆ ಬಿದ್ದಿದ್ದವು ಈ ಜಾತಿಯ ನಾಯಿಗಳು ತುಂಬಾ ಅಪಾಯಕಾರಿ ಎಷ್ಟು ಅಪಾಯಕಾರಿ ಅಂದ್ರೆ ಸುಮಾರು ಹತ್ತು ದೇಶಗಳು ಈ ನಾಯಿಗಳನ್ನ ಸಾಕದ ಹಾಗೆ ಬ್ಯಾನ್ ಮಾಡಿದೆ ಇದು ಒಂಬತ್ತರಿಂದ ಹತ್ತು ವರ್ಷಗಳವರೆಗೆ ಬದುಕಬಲ್ಲದು ನಂಬರ್ ಟು ಸೈಬೀರಿಯನ್ ಅಸ್ಕಿ ಈ ನಾಯಿ ಅಪಾಯಕಾರಿ ನಾಯಿಗಳಲ್ಲಿ ಬಂದು ಇದಕ್ಕೆ ಸರಿಯಾದ ತರಬೇತಿ ನೀಡಿಲ್ಲ ಅಂದ್ರೆ ಸಣ್ಣ ಮಕ್ಕಳಿಗೆ ಅಪಾಯವನ್ನ ಕಲ್ಪಿಸುತ್ತೆ ಇದಕ್ಕೆ ತುಂಬಾ ಶಕ್ತಿ ಇರುತ್ತೆ ಹಾಗೆ ಈ ಅಸ್ಕಿ ಸುಂದರವಾದ ವಿಶ್ವಾಸವುಳ್ಳ ಸ್ನೇಹ ಪೂರ್ವಕ ನಾಯಿ ಇದರ ಕಣ್ಣು ತುಂಬಾ ದೊಡ್ಡದಾಗಿ ಕಪ್ಪು ಬಣ್ಣದಲ್ಲಿ ನೋಡುವುದಕ್ಕೆ ಸುಂದರವಾಗಿ ಇರ್ತವೆ ಇದರ ಶರೀರದಲ್ಲಿರುವ ಅಪರೂಪದ ಶಕ್ತಿಯಿಂದ ಮಂಜು ಪರ್ವತಗಳಲ್ಲಿ ಬಂಡೆಗಳನ್ನ ಒಯ್ಯಲು ಉಪಯೋಗಿಸ್ತಾರೆ ಇವುಗಳಿಗೆ ಓಡುವುದು ಭಾರವನ್ನು ಎತ್ತುವುದು ಜಾಗಿಂಗ್ ಮಾಡುವುದಂದ್ರೆ ತುಂಬಾ ಇಷ್ಟವಂತೆ ಹೆಸರಿಗೆ ತಕ್ಕಂತೆ ಸೈಬೇರಿಯಾ ಪ್ರಾಂತ ಇರುತ್ತೆ ಈ ನಾಯಿ ನಾಲ್ಕು ಅಡಿಯಷ್ಟು ಎತ್ತರ ಎಗರಬಲ್ಲದು ಇದು ಹನ್ನೆರಡರಿಂದ ಹದಿನಾಲ್ಕು ವರ್ಷ ಬದುಕುತ್ತೆ ಇದರ ತೂಕ ಇಪ್ಪತ್ತರಿಂದ ಮೂವತ್ತು ಕೆ ಇದರ ಕಡಿತದ ತೀವ್ರತೆ ಮುನ್ನೂರ ಇಪ್ಪತ್ತು ಪಿ ಎಸ್ಐ ಇರುತ್ತೆ ತೊಂಬತ್ತೇಳರಲ್ಲಿ ಈ ನಾಯಿ ಕಡಿತದಿಂದ ಹದಿನೈದು ಜನ ಸತ್ತಿದಾರಂತೆ ನಂಬರ್ ತ್ರೀ ಪಿಟ್ಬುಲ್ ಪಿಟ್ಬುಲ್ ಜಾತಿಯ ನಾಯಿ ಆಕಾರದಲ್ಲಿ ಸಣ್ಣದಾಗಿರುವುದರಿಂದ ಎಂತಹ ಸ್ಥಳದಲ್ಲಾದರೂ ನುಗ್ಗಬಲ್ಲವು ಪ್ರಪಂಚದಲ್ಲಿ ಸುಮಾರು ಇಪ್ಪತ್ತು ದೇಶ ಈ ನಾಯಿ ಸಾಕುವುದನ್ನ ಬ್ಯಾನ್ ಮಾಡಿದ್ದಾರೆ ಅಮೆರಿಕ ಮತ್ತು ಕೆಲವು ದೇಶಗಳಲ್ಲಿ ಮಾತ್ರ ಇವುಗಳನ್ನು ಸಾಕ್ತಾರೆ ಈ ನಾಯಿಗೆ ತುಂಬಾ ಸಾಮರ್ಥ್ಯವಿರುತ್ತೆ ಇದರ ದೃಢವಾದ ಶರೀರದಿಂದ ಡಾಗ್ ಫೈಟಿಂಗ್ ಗೋಸ್ಕರ ಉಪಯೋಗಿಸ್ತಾರೆ ಈ ನಾಯಿಯ ಕಡಿತದ ತೀವ್ರತೆ ಯಾರನ್ನಾದರೂ ಕಡಿದ್ರೆ ಇದರಿಂದ ಬಿಡಿಸಿಕೊಳ್ಳುವುದು ತುಂಬಾ ಕಷ್ಟ ಇದನ್ನ ಕಂಟ್ರೋಲ್ ನಲ್ಲಿ ಇಡೋದಕ್ಕೆ ಇದರ ಮೂಗಿನಲ್ಲಿ ನೀರನ್ನ ಹಾಕಬೇಕು ಪಿಟ್ಬಲ್ ತುಂಬಾ ಬೇಗನೆ ಕಲಿಯುವ ನಾಯಿ ಯಾರಾದರೂ ಇದರ ಜೊತೆಗೆ ಫ್ರೆಂಡ್ಶಿಪ್ ಮಾಡಬೇಕಂದ್ರೆ ಬೇಗನೆ ಫ್ರೆಂಡ್ ಆಗುತ್ತೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅಮೆರಿಕದಲ್ಲಿ ಈ ನಾಯಿಯಿಂದ ಮುನ್ನೂರ ನಲವತ್ತಾರು ಮಂದಿ ಸತ್ತಿದಾರಂತೆ ಇದರ ಭಾರ ಹದಿನಾರರಿಂದ ಮೂವತ್ತು ಕೆಜಿ ಇರುತ್ತೆ ಇದು ಎಂಟರಿಂದ ಹದಿನೈದು ವರ್ಷ ಬದುಕಬಲ್ಲದು ನಂಬರ್ ಫೋರ್ ರ್ಯಾಟ್ ವಿಲರ್ ಈ ಜಾತಿಯ ನಾಯಿ ಶರೀರದಲ್ಲಿ ದೃಢವಾಗಿರುತ್ತೆ ಇದು ಬ್ರೌನ್ ಮತ್ತು ಬ್ಲಾಕ್ ಕಲರ್ ನಲ್ಲಿ ಇರುತ್ತೆ ಇದನ್ನು ಸಾಕುವುದು ತುಂಬಾ ಕಷ್ಟ ಇದರ ಸಾಮರ್ಥ್ಯವು ಕೂಡ ಹೆಚ್ಚು ದೃಢವಾದ ಶರೀರದಿಂದ ತುಂಬಾ ಭಾರವಾದ ಕೆಲಸವನ್ನು ಸಹ ಮಾಡಬಲ್ಲದು ಈ ಜಾತಿಯ ನಾಯಿಗಳು ವಿಶಾಲವಾದವು ಪ್ರೀತಿ ಇರಬಲ್ಲವು ಇವು ಅರವತ್ತು ಕೆಜಿ ಜಿಯವರೆಗೆ ಬೆಳೆಯುತ್ತವೆ ಇದರ ಜೀವಿತಾವಧಿ ಎಂಟರಿಂದ ಹತ್ತು ವರ್ಷ ಈ ನಾಯಿಯ ಕಡಿತದ ತೀವ್ರತೆ ಮುನ್ನೂರ ಇಪ್ಪತ್ತೈದು ಪಿ ಐ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅಮೆರಿಕಾದಲ್ಲಿ ಈ ವಿಲರ್ ನಾಯಿಯ ಕಡಿತದಿಂದ ಎಂಬತ್ತೊಂದು ಮಂದಿ ಸತ್ತಿದ್ದಾರಂತೆ ವಿಲರ್ ಮತ್ತು ಪಿಟ್ಬುಲ್ ನಾಯಿಗಳನ್ನ ಐರ್ಲೆಂಡ್ ರೊಮಾನಿಯಾ ಮಲೇಷಿಯಾ ಮತ್ತು ಸಿಂಗಪುರ್ ದೇಶಗಳಲ್ಲಿ ಬ್ಯಾನ್ ಮಾಡಿದ್ದಾರೆ ನಂಬರ್ ಫೈವ್ ಕಂಗಲ್ ಈ ಶಕ್ತಿಯುತವಾದ ನಾಯಿಗಳು ಟರ್ಕಿನಲ್ಲಿರುವ ನಲ್ಲಿರುವ ಕಂಗಲ್ ಅನ್ನು ಟೌನ್ ಸೇರಿರಬಹುದು ಈ ನಾಯಿಗಳ ಕೆಲಸ ಕುರಿಗಳ ಗುಂಪನ್ನು ರಕ್ಷಿಸುವುದು ಯಜಮಾನ ಆ ಪ್ರದೇಶದಲ್ಲಿ ಇಲ್ಲದಿದ್ದರೂ ಆತನ ಆದೇಶ ಇಲ್ಲದಿದ್ದರೂ ಅಪಾಯದ ಸಂದರ್ಭದಲ್ಲಿ ಅವುಗಳನ್ನು ಕಾಪಾಡುವುದು ಇವುಗಳ ಕೆಲಸ ಇದರ ಕುತ್ತಿಗೆಗೆ ಬೆಲ್ಟ್ ನ ಕಟ್ಟಿರುತ್ತಾರೆ ಇದರ ಕೂದಲುಗಳು ತುಂಬಾ ಮೃದುವಾಗಿರುತ್ತವೆ ಈ ಜಾತಿಯ ನಾಯಿಗಳು ಮಕ್ಕಳ ಜೊತೆಗೆ ಬೇಗನೆ ಕ್ಲೋಸ್ ಆಗ್ತವೆ ಇದನ್ನ ಮನೆಯಲ್ಲೂ ಸಾಕಬಹುದು ಇದರ ಭಾರ ಐವತ್ತರಿಂದ ಎಪ್ಪತ್ತು ಕೆಜಿ ಇರುತ್ತೆ ಇದರ ಜೀವಿತಾವಧಿ ಹನ್ನೆರಡರಿಂದ ಹದಿನೈದು ವರ್ಷ ಇದರ ಕಡಿತದ ತೀವ್ರತೆ ಏಳುನೂರ ನಲವತ್ತು ಮೂರು ಪಿ ಎಸ್ ಮತ್ತೆ ಅಷ್ಟು ಶಕ್ತಿಯುತವಾದ ಸಿಂಹದ ಕಡಿತ ಐವತ್ತು ಪಿ ಐ ಇದರ ಕೈಗೆ ಸಿಗುವುದಕ್ಕಿಂತ ಸಿಂಹದ ಕೈಗೆ ಸಿಗುವುದು ಬೆಟರ್ ನಂಬರ್ ಸಿಕ್ಸ್ ಇದು ಸ್ಪ್ಯಾನಿಶ್ ಜಾತಿಯ ನಾಯಿ ಇದರ ಭಾರ ಅರವತ್ತು ಕೆ ಜಿ ಇರುತ್ತೆ ಇದು ತುಂಬಾ ಅಪಾಯಕಾರಿ ಮತ್ತು ಶಕ್ತಿಯುತವಾದ ನಾಯಿ ಇದರಿಂದ ತಪ್ಪಿಸಿಕೊಳ್ಳುವುದು ತುಂಬಾ ಕಷ್ಟ ಇದು ಕೊನೆಯ ಕ್ಷಣದಲ್ಲಿಯೂ ಕೂಡ ಅಪಾಯವನ್ನು ಕಂಡುಹಿಡಿಯುವುದರಲ್ಲಿ ವಿಶೇಷ ನೈಪುಣ್ಯತೆಯನ್ನು ಹೊಂದಿದೆ ಇವುಗಳನ್ನು ಸಾಕಲು ಎಲ್ಲೂ ಅನುಮತಿ ಇಲ್ಲ ಅಷ್ಟು ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಮಲೇಷಿಯಾ ಸಿಂಗಾಪುರ್ ರೋಮಾನಿಯಾ ಮತ್ತು ಉಕ್ರೇನ್ ದೇಶಗಳಲ್ಲಿ ಈ ನಾಯಿಗಳನ್ನು ಸಾಕುವುದು ನಿಷೇಧ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಮನುಷ್ಯನ ಪ್ರಾಣವನ್ನು ತೆಗೆದ ಘಟನೆಗಳಲ್ಲಿ ಇದು ಪ್ರಪಂಚದಲ್ಲೇ ನಾಲ್ಕನೇ ಸ್ಥಾನದಲ್ಲಿದೆ ಫಸ್ಟ್ ಪಿಟ್ಬುಲ್ ಸೆಕೆಂಡ್ ರಾಟ್ ಫಿಲರ್ನ್ ಥರ್ಡ್ ಜರ್ಮನ್ ಶೆಫರ್ಟ್ ನಾಲ್ಕನೆಯದು ಇದು ಅದಕ್ಕೆ ಇದನ್ನ ಭಯಂಕರ ನಾಯಿ ಎಂದು ಕರೀತಾರೆ ಇದರ ಕಡಿತದ ತೀವ್ರತೆ ಐದು ನೂರಕ್ಕೂ ಹೆಚ್ಚು ಪಿ ಎಸ್ ಐ ಇರುತ್ತೆ ನಂಬರ್ ಸೆವೆನ್ ಕೊಕ್ಯಾಶಿಯನ್ ಸೆಫರ್ಟ್ ಈ ನಾಯಿಗಳು ತುಂಬಾ ಬಲಿಷ್ಠವಾದವು ಇವುಗಳನ್ನ ಹೆಚ್ಚಾಗಿ ಪರ್ವತ ಪ್ರಾಂತಗಳಲ್ಲಿ ಸಂರಕ್ಷಣೆ ಮತ್ತು ಸೆಕ್ಯೂರಿಟಿಗೋಸ್ಕರ ಬಳಸಲಾಗುತ್ತೆ ಇದು ತುಂಬಾ ಬುದ್ಧಿವಂತ ನಾಯಿ ಕುರಿಗಳನ್ನ ಕಾಡು ಪ್ರಾಣಿಗಳಿಂದ ಕಾಪಾಡಲು ಇವುಗಳನ್ನು ಉಪಯೋಗಿಸುತ್ತಾರೆ ಇದರ ವಿಶೇಷತೆ ಏನಂದ್ರೆ ಇದು ಎಂತಹ ಪರಿಸ್ಥಿತಿ ಸ್ಥಿತಿಯಲ್ಲಾದ್ರೂ ತನ್ನನ್ನು ತಾನು ಕಾಪಾಡಿಕೊಳ್ಳಬಲ್ಲದು ಈ ನಾಯಿಗಳಿಗೆ ಮನೆಗಿಂತ ಹೊರಗಿನ ಕೆಲಸ ಮಾಡುವುದು ಎಕ್ಸಸೈಸ್ ಮಾಡುವುದಂದ್ರೆ ತುಂಬಾ ಇಷ್ಟವಂತೆ ಇದು ಹತ್ತರಿಂದ ಹನ್ನೆರಡು ವರ್ಷ ಬದುಕಬಲ್ಲದು ಇದರ ಕಡಿತದ ತೀವ್ರತೆ ಐದು ನೂರ ಹದಿನೈದು ಪಿ ಐ ನಿಂದ ಏಳುನೂರು ಪಿ ಎಸ್ಐ ವರೆಗೂ ಇರುತ್ತೆ ನಂಬರ್ ಏಟ್ ಟಿಬೇಟಿಯನ್ ಮ್ಯಾಸ್ಟಿಫ್ ಇದು ಟಿಬೆಟ್ ಚೈನಾ ಮಂಗೋಲಿಯಾ ಭಾರತ ಮತ್ತು ನೇಪಾಳ ಸಂಸ್ಕೃತಿಗಳನ್ನ ಹೊಂದಿರುವ ಜಾತಿಯ ನಾಯಿ ಇವುಗಳನ್ನ ಸಾಕು ಪ್ರಾಣಿಗಳನ್ನ ಕಾಪಾಡಿಕೊಳ್ಳಲು ಬಳಸಲಾಗುತ್ತೆ ಈ ನಾಯಿಯನ್ನ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾದ ಮತ್ತು ಅಪಾಯಕಾರಿ ನಾಯಿ ಎಂದು ಕರೆಯಲಾಗುತ್ತೆ ಇದರ ಶರೀರ ನೋಡುವುದಕ್ಕೆ ತುಂಬಾ ದೊಡ್ಡದಾಗಿ ತುಂಬಾ ದೃಢವಾಗಿರುತ್ತೆ ಶರೀರದ ಮೇಲೆ ಬ್ಲಾಕ್ ಮತ್ತು ಬ್ರೌನ್ ಕಲರ್ ನಲ್ಲಿ ಕೂದಲುಗಳು ಇರುತ್ತವೆ ಟಿಬೇಟಿಯನ್ ಮ್ಯಾಸ್ಟಿಫ್ ತನ್ನ ಶರೀರವನ್ನು ದೃಢವಾಗಿರಿಸಲು ವ್ಯಾಯಾಮವನ್ನು ಮಾಡುವ ಅವಶ್ಯಕತೆ ಇರುತ್ತೆ ಇದು ಹನ್ನೆರಡರಿಂದ ಹದಿನೈದು ವರ್ಷ ಬದುಕಬಲ್ಲದು ಇದರ ಭಾರ ಐವತ್ತರಿಂದ ಎಪ್ಪತ್ತು ಕೆಜಿ ಇದರ ಕಡಿತದ ತೀವ್ರತೆ ಐದು ನೂರ ಐವತ್ತಾರು ಪಿ ಇದರ ಶರೀರವನ್ನ ನೋಡಿದ್ರೇನೆ ಅರ್ಥವಾಗುತ್ತೆ ಇದು ಎಷ್ಟು ಅಪಾಯಕಾರಿ ಎಂದು ಇದು ನೋಡುವುದಕ್ಕೆ ಅಚ್ಚು ಸಿಂಹದ ರೀತಿ ಕಾಣಿಸುತ್ತೆ ಈ ನಾಯಿಯನ್ನ ಚೈನಾದ ಕೆಲವು ಪ್ರಾಂತಗಳಲ್ಲಿ ಬ್ಯಾನ್ ಮಾಡಿದ್ದಾರೆ ಹಾಗೆ ತುಂಬಾ ದೇಶಗಳಲ್ಲಿ ಸಹ ಬ್ಯಾನ್ ಮಾಡಿದ್ದಾರೆ ಈ ಗೋಲ್ಡನ್ ಏರ್ ಟಿಬೇಟಿಯನ್ ಮ್ಯಾಸ್ಟಿಫ್ ನಾಯಿ ಚೈನಾದಲ್ಲಿ ಎರಡು ಮಿಲಿಯನ್ ಡಾಲರ್ ಗೆ ಮಾರಾಟವಾಗಿತ್ತು ಇದು ಪ್ರಪಂಚದಲ್ಲಿ ಅತ್ಯಂತ ದುಬಾರಿ ನಾಯಿ ಎಂದು ರೆಕಾರ್ಡ್ ಕ್ರಿಯೇಟ್ ಮಾಡಿತ್ತು ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋದಿಂದ ಲೀಸ್ಟ್ ಒನ್ ಪರ್ಸೆಂಟ್ ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಗೆ ಶೇರ್ ಮಾಡಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯವರೆಗೂ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್